ಸೊ ಇದು ಜ್ವರ ಗಿರೆ ಮಲ್ಕೊಂಡಿರ್ತಾರೆ ನೋಡ್ದ ಅಂದ್ರೆ, ಆಮೇಲೆ ನೋಡ ಅಂದ್ರೆ ತಿರಿ ಕರೆಸಿ ಇದು ಮಾಡಿ ಆಮೇಲೆ ನೋಡಿದ್ರೆ ಫಾಸ್ಟ್ ಆಗಿ ಉಪ್ಪಿದಾದ ಎಂ ಬಿ ಬಿ ಎಸ್ ಅಲ್ಲಿ ಈ ಡಿಡೆ ಇದೇ ಕ್ಯಾರೆಕ್ಟ್ ಕ್ಯಾನ್ಸರ್ ಪೇಷಂಟ್ ಕ್ಯಾರೆಕ್ಟ್ ಅದು ಆ ಥರ ಮಾಡಿದ್ದು ರಿಯಲ್ ಲೈಫಲ್ಲಿ ಆಗೋಯ್ತು ಅನ್ನೋದು ಫೀಲಿಂಗ್ ಬಂದ್ಬಿಡ್ತು ನನಗೆ. ಮನೆ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಎಂಟಿ ಮಕ್ಕಳು ನಾಲ್ಕು ಜನಕ್ಕೂ ಕಾರ್ಯ ಮಾಡೋ ಸ್ಥಿತಿಗೆ ಬಂದಾಯ್ತು ನಂದು. ಇದೊಂದು ದೈವ, ಇಷ್ಟಕ್ಕೂ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟಿಲ್ಲ. ಹಾರ್ಟ್ ಪ್ರಾಬ್ಲಮ್ ಬರೋ ಕಾರಣನೇ ಟೆನ್ಷನ್ ಆಘಾತಗಳು ಆಘಾತಗಳು ಒಂದು ಎರಡಾದರೆ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಅಂಡ್ ಎರಡು ಎರಡುವರೆಗೆ ನನ್ನ ವೈಫ್ ಬಂದ್ಬಿಟ್ಟು ಏನು ಬೇಕು ಅಂದರೆ ಸ್ವಲ್ಪ ಒದ್ದಾಡ್ತಾ ಇದ್ದಂತೆ, ಅವಳಿಗೆ ಶಬ್ದ ಕೇಳಿಸಿದೆ. ಅವ್ಳು ಬಂದು ಏನೋ ಹಾಲು ಕೊಡ್ಲಾಗಿಲ್ಲ ಅಂದರೆ ಈ ಕಡೆ ಆ ಕಡೆ ಏನೋ ಒದ್ದಾಡ್ತಾ ಇದ್ದ. ಅವಾಗಲಿ ಚೆಸ್ಟ್ ಪೇನ್ ಆಗಿದೆ, ಹೇಳಿರ್ಬೇಕಾಯ್ತು ಇಂಥ ಕಡೆ ನೋವಾಗಿದೆ ಅಂತ ಹೇಳಬೇಕಾಯ್ತು, ಹೇಳಲಿಲ್ಲ ಅವನು. ಮೈ ಪ್ರೊಫೆಷನಲ್ ಕನ್ಸಲ್ಟೆನ್ಸಿ ಸ್ಟಾರ್ಟ್ಸ್ ಅಟ್ 4:30 ಇನ್ ದ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್. ಸೊ ನಾನು ಎದ್ದು ಸ್ನಾನ ಮಾಡಿ ಪೂಜಾ ಮಾಡಿ ನಾನು ಓಡಬೇಕು, 5 ಗಂಟೆಗೆ ಕನ್ಸಲ್ಟೆನ್ಸಿ ಕೊಡಬೇಕು. ಎದ್ದಿದ ತಕ್ಷಣವೇ ಇವನು ಬೇರೆ ಥರ ಮಲ್ಕೊಂಡಿದ್ದ. ನಾನು ಎಂದು ಬೇಡಪ್ಪ ಇಲ್ಲಿ ಹಾಲಲ್ಲಿ ಮಲ್ಕೋಬೇಡ, ಅಲ್ಲಿ ರೂಮಲ್ಲಿ ಹೋಗಿ ಮಲ್ಕೋ ಆರಾಮಾಗಿದೆ ಅಂತೆ. ಏನು ಉತ್ತರ ಇಲ್ಲ. ಸರಿ, ತಿರ್ಗಾ ನಾನು ಸ್ನಾನಾಗಿ ನಾನು ಬಂದು ಪೂಜೆ ಮುಗಿಸ್ಕೊಂಬಂದು ಅವಾಗ ಒಂದು ಅರ್ಧ ಗಂಟೆ 1/4 ಗಂಟೆ ಆಗಿತ್ತು. ಕೇಳಿದೆ ಇವಳು ಎದ್ದೇಳು ಅಲ್ಲೋ ಮಲ್ಕೊಳ್ಳೋ ಯಾಕೋ ಏನೋ ಅಂದರೆ ಏನೂ ಇಲ್ಲ, ರೆಸ್ಪಾಂಡೇ ಇಲ್ಲ. ಆಮೇಲೆ ಇವಳು ಎಲ್ಲಿ ಗಾಬೆ ಆಗೋಗ್ಬಿಡ್ತಾಳೆ ಅಂತೇಳಿ ಕೈ ಗೀಲೆಲ್ಲ ತೆತ್ತ ನೋಡಿದೆ, ಏನೂ ಇದಿಲ್ಲ. ಆಮೇಲೆ ಇವಳಿಗೆ ಎಬ್ಬಿಸ್ದೆ, ಏನು ನೋಡು ಮಾತಾಡ್ತಾನೇ ಇಲ್ಲ ಇವನು, ಏನು ಮಾತಾಡ್ದೆ ಏನಂದ್ರೆ ಏನಾಗಿದೆ ಅಂತ ಅವಳು ಗಾಬರಿಯಾಗಿ ಬಂದಳು. ನೋಡಿದ್ವಿ ಅಲ್ಲಿ ಇಲ್ಲಿ ನೋಡಿದ್ವಿ, ಏನು ಇದ್ದಂಗಿಲ್ಲ. ನಾ ಇದ್ದಿದ್ದು ಇಬ್ಬರೇ, ಇವು ಈ ವಾಸ್ ಇನ್ ನ್ಯೂಜಿಲ್ಯಾಂಡ್, ಶ್ರೇಯಸ್ ವಾಸ್ ಇನ್ ನ್ಯೂಜಿಲ್ಯಾಂಡ್, ಈ ವೆಂಟ್ ಟು ಡೂ ಇಸ್ ಎಮ್ ಬಿ ಎ ಇನ್ ಆಕ್ಲ್ಯಾಂಡ್ ಯೂನಿವರ್ಸಿಟಿ. ಸೊ ಯಾರಿಗೆ ಹೇಳೋದು, ಹಾರ್ಡ್ಲಿ ವಿ ಡೋಂಟ್ ವಾಂಟ್ ಟು ಗೆಟ್ ಪ್ಯಾನಿಕ್, ಬಟ್ ವಿ ನೆವರ್ ಆಂಟಿಸಿಪೇಟೆಡ್. ಸೊ ಇದು ಜ್ವರ ಗಿರೆ ಮಲ್ಕೊಂಡಿರ್ತಾರೆ ನೋಡ್ದ ಅಂದರೆ, ಆಮೇಲೆ ನೋಡ ಅಂದರೆ ತಿರಿ ಕರೆಸಿ ಇದು ಮಾಡಿ ಆಮೇಲೆ ನೋಡಿದ್ರೆ ಫಾಸ್ಟ್ ಆಗಿ. ಆವಾಗ ಈ ಇಂಪಾರ್ಟೆಂಟಾಗಿ ಒಂದು ಹೇಳಿದೆ, ಈ ಉಪ್ಪಿದಾದ ಎಮ್ ಬಿ ಬಿ ಎಸ್ ಅಲ್ಲಿ ಈ ಡಿಡೆ ಇದೇ ಕ್ಯಾರೆಕ್ಟ್ ಕ್ಯಾನ್ಸರ್ ಪೇಷಂಟ್ ಕ್ಯಾರೆಕ್ಟ್. ಅದು ಇದು ಅದು ಸಮಯ ಜಮಿನಿ ಸರ್ಕ್ಯೂಟ್ ಇದೆ ಈ ಲೆವೆಲ್ ಕೆ ಗ್ರೂಪ್ನವ್ರದ್ದೆ. ಅದು ಅವರು ಲೆವೆಲ್ ಕೆ ಇವನೇನು ಕೊಡೋಕ್ಕಾಗಲಿಲ್ಲ, ಇದು ಕೊಡ್ತೀನಿ ಒಳ್ಳೆ ರೋಲ್ ಕೊಡ್ತೀನಿ ಬಾನಿ ಅಂತ ಕರೆಸಿದ್ರು. ಒಳ್ಳೆ ಲೆವೆಲ್ ಕೊಡಬೇಕಾಗಿ ಬರಲು ಆಮೇಲೆ ಇಲ್ಲ ಅದು ಏನೋ ಒಂದು ಇದಾಗಿದೆ, ನೀನು ಈ ರೋಲ್ ಮಾಡು ಕ್ಯಾನ್ಸರ್ ಅಂತ. ಅದರಲ್ಲೂ ಹಿ ಡಿಡ್ ಎಕ್ಸೆಪ್ಷನ್ಲಿ ವೆಲ್ ಕ್ಯಾನ್ಸರ್ ಪೇಷೆಂಟಾಗಿ. ಅದು ಪಟ್ಟಿಲ್ಲಿ ಡೈರೆಕ್ಟ್ರು ಅದನ್ನು ಭಾಳ ಅದೇ ಟೇಕನ್ ಲಾಟ್ ಆಫ್ ಕೇರ್, ಇವನು ಕ್ಲೈಮ್ಯಾಕ್ಸ್ ಏನಾದ್ರು ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾನೆ. ಕೊನೆಯಲ್ಲಿ ಇವನು ಹೆಂಗೆ ಹೋಗ್ತಾನೆ ಅನ್ನೋದನ್ನ ತೋರಿಸಿದ್ದು ಅದು ರಿಯಲ್ ಲೈಫಲ್ಲಿ ಆಗೋಯ್ತು. ಅದು ಆ ಥರ ಮಾಡಿದ್ದು ರಿಯಲ್ ಲೈಫಲ್ಲಿ ಆಗೋಯ್ತು ಅನ್ನೋದು ಫೀಲಿಂಗ್ ಬಂದ್ಬಿಡ್ತು ನನಗೆ. ಅವಾಗ ನಮ್ಮ ಜೊತೇಲಿ ಇದ್ದವರು ಅಂದರೆ ಇದೇ ಟೈಮ್ನಲ್ಲಿ ಸ್ವಲ್ಪ ಹಂಗೆ ಸ್ಪ್ರೆಡ್ ಆಯಿತು, ಮೋಹನ್ ಅಂತೇಳಿ ಬುದ್ಧಿವಂತ ಪ್ರೊಡ್ಯೂಸರ್. ಅವರು ಹೀ ಟುಕ್ ಸಮ್ ಇನಿಷಿಯೇಟಿವ್, ಡಾಕ್ಟ್ರಿಗೇಷನ್ನ ಕರೆಸಿ ಅದೆಲ್ಲ ಮಾಡಿ ಆಮೇಲೆ ಐಸ್ ಬಾಕ್ಸ್ ಬೇಕಾದೆಲ್ಲ ಕೇಳಿ ಎಲ್ಲ ಬೇಡ ಅಂಥೇಳಿ ಆ್ಯಂಬುಲೆನ್ಸ್ ಅರೇಂಜ್ ಮಾಡಿ ಹಿ ವಾಸ್ ವಿತ್ ಮೀ ಫಾರ್ ಆಲ್ಮೋಸ್ಟ್ ಟಿಲ್ ದಿ ಎಂಡ್. ಬೇರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ಯಾರೂ ಇಲ್ಲ. ಸುದೀಪ್ ತಾಯಿ ಬಂದು ಆಫ್ಟರ್ ವಿ ಟುಕ್ ದ ಬಾಡಿ ಶೀ ಕೇಮ್ ಐ ವಿಲಿ ಶೀ ಕೇಮ್ ಆ್ಯಂಡ್ ಶಿ ಸೆಟ್ ಸಾರಿ ಟು ಮೈ ವೈಫ್ ಐ ವಾಸ್ ಗಾನ್ ಟು. ಇಲ್ಲಿ ನೋಡಿ ಎಂಥ ಪರಿಸ್ಥಿತಿ ಅಂದರೆ, ಒಂದು ಎರಡು ವರ್ಷಕ್ಕೆ ಮುಂಚೆ ನಮ್ಮ ಅಮ್ಮನ ಮಾಡಿದ್ದೀನಿ, ನನ್ನ ಪರಿಸ್ಥಿತಿಯಲ್ಲಿ ಮಗನೂ ಮಾಡಬೇಕಾಗಿ ಬಂದ್ಬಿಟ್ಟು, ಯಾರೊಬ್ಬರಿಗೂ ಬರೋದಿಲ್ಲ ಇಂಥ ಒಂದು ಇದು. ಅದು ಲೇಟೆಸ್ಟ್ ಏನಪ್ಪ ಅಂದರೆ ಅಪ್ಪಂದು ಅಮ್ಮಂದು ಮಗಂದು ಇವಾಗ ಇವನ ಜೊತೆ ಇಟ್ಕೊಂಡು ಹೆಂಡ್ತಿದ್ದು ಯಾರಿಗೂ ಬರಬೇಕು ಅದು. ಆ ಥರ ಒಂದು ಸ್ಥಿತಿ ಯಾರಿಗೂ ಬರಬಾರ್ದು, ನಮ್ಮ ಎನಿಮೀಸ್ಗೂ ಆ ಥರ ಸ್ಥಿತಿ ಬರಬಾರ್ದು. ಅಷ್ಟೊಂದು ಮನೆ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಎಂಟಿ ಮಕ್ಕಳು ನಾಲ್ಕು ಜನಕ್ಕೂ ಕಾರ್ಯ ಮಾಡೋ ಸ್ಥಿತಿಗೆ ಬಂದಾಯ್ತು ನಂದು. ಇದೊಂದು ದೈವ, ಇಷ್ಟಕ್ಕೂ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟಿಲ್ಲ. 68 ವರ್ಷದ ದೇವಸ್ಥಾನ ಸುತ್ತಾನೇ ಇದ್ದೀನಿ, 3-4 ದೇವಸ್ಥಾನ ಸುತ್ತೀನಿ. ಸರಿ ನಡೀನಿ, ಏನೋ ಭಗವಂತ ತಕ್ಕಮಟ್ಟಿಗೆ ಏನೋ ಒಂದು ಆರೋಗ್ಯ ಕೊಟ್ಟಿದ್ದಾನೆ, ಓಡಾಡ್ಕೊಂಡಿದ್ದೀನಿ. ಏನೇ ಇದ್ರೂ ನಮ್ಮಷ್ಟು ನಾವು ಇವನು
ಮೊಮ್ಮಗ ಶ್ರೇಯಸ್ಸು, ಶ್ರೇಯಸ್ ಮಗ ನೋಡಿಕೊಂಡು ಹಿಂಗೆ ತೆಲ್ತಾ ಇದ್ದೀವಿ. ವೆರಿ ಸಾರಿ ಸರ್, ವೆರಿ ಸಾರಿ ಇಂಡಸ್ಟ್ರಿ ಪರವಾಗಿ ಸಾರಿ. ಯಾಕೆಂದ್ರೆ ನಾಡಿ ಇಂಡಸ್ಟ್ರಿ ಆಮೇಲೆ ಕ್ರಿಮಿಟೋರಿಯಂ ಎಲ್ಲ ಆಗಿ ನಾನು ಬರುವಾಗ ಬಾವುನ ಕೂಡ್ಲು ಶ್ವೇದ್ವಿಜು ಬಂದರು. ಅದಾದಮೇಲೆ ಒನ್ ಅವರ್ ಆದಮೇಲೆ ಲವಲವಲಿಕೆ ಪ್ರೊಡ್ಯೂಸರ್ಸು ನಾನು ಬಂದಿದ್ದೀವಿ ಇಲ್ಲಿ ಇಲ್ವೇ ಇಲ್ಲ ಅಂತ ಫೋನ್ ಮಾಡಿದ್ರಂತೆ ಯಾರಿಗೋ. ಇಲ್ಲ ಸರ್ ಮುಗಿಸ್ಬಿಟ್ಟಿದ್ದೆ. ಅದ್ರಲ್ಲಿ ಕೆಲವು ಇಂಡಸ್ಟ್ರಿನವರು ನಾನು ಓದಿಲ್ಲ, ವಸಂತ್ ಕುಮಾರ್ ಪಾಟೀಲ್ ಏನೋ ಇದ್ರಂತೆ, ಅದೇನೋ ಒಂದು ಸ್ಟೇಟ್ಮೆಂಟ್ ಏನೋ ಕೊಟ್ರಂತೆ ಅಷ್ಟೇ ಹೊರತು ಇಂಡಸ್ಟ್ರಿ ಕಡೆಯಿಂದ ಯಾರು ಏನು ಇದು ಇಲ್ಲ. ಎರಡನೇದು ಅದನ್ನು ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ. ಸಿ ಇಷ್ಟು ಬೇಗ ತೆಗಿತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಅಲ್ಲ, ಇರೋದು ಗಂಡ ಹೆಂಡತಿ ಬಾಡಿ ಇಟ್ಕೊಂಡು ನಾನು ಏನು ಮಾಡಲಿ, ಏನು ಕೆಲಸ ಬೇಕು ಮಾಡಬೇಕು, ನಮ್ಮ ಕಷ್ಟ ನಮಗೆ. ಅದು ಅಲ್ಲಿ ಟೈಮ್ ಕ್ಲಾಟ್ ಇರುತ್ತೆ ಎಲ್ಲ ಕೊಟ್ಟಾಯ್ತು. ನಮ್ಗೆ ಏನನ್ನಾದ್ರೆ ಇನ್ನೊಬ್ಬರು ಬಂದು ನೋಡಿ ಅವ್ರು ಸಂತಾಪ ಹೇಳಿ ಅವ್ರು ನೋಡೋಷ್ಟರಲ್ಲಿ ನಮಗೆ, ಯಾಕಂದ್ರೆ ದಿಸ್ ಈಸ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ ವೇರ್ ವಿ ಐ ಕುಡ್ ನಾಟ್ ಬಿಲೀವ್ ಮೈಸೆಲ್ಫ್. ಅದು ಹಿಂಗಾಗಿದೆ ಅನ್ನೋದೇ ನಾವು ನಂಬ್ಕೊಳಿಕೆ ಆಗಲಿಲ್ಲ ನಮ್ಮ ಕೈನಲ್ಲಿ. ಇನ್ನೊಬ್ರು ಬಂದು ಹೇಳಿ ಅವ್ರಿಗೆ ಈ ಥರ ಶುದ್ಧವಾಗಿ ಮಾಡಿಸ್ಕೊಂಡು ಪ್ರೊಸೆಷನ್ ಮಾಡೋದು ಒಂದಲ್ಲ ನನಗೆ. ಆಸ್ ಇಟ್ ಈಸ್ ನಾನು ಭಾಳ ಸಿಂಪಲ್, ಐ ಡೋಂಟ್ ವಾಂಟ್ ಎನಿ ಎಕ್ಸಾಜರೇಷನ್, ಅದು ಎನಿ ಒಂದು ಇದು ಬಂದು ಕ್ರಿಯೇಟ್ ಆಗೋದ ನೆಸೆಸಿಟಿ ನನಗೆ ಅನ್ನಿಸ್ಲಿಲ್ಲ. ನಾನು ಮಾಡಿಬಿಡ ಡಿಸೈಡ್ ಮಾಡಿಕೊಂಡೆ. ಸರಿ ಅವರು ಕೆಲವೆಲ್ಲ ಹೇಳಿದ್ರು ಹಿಂಗಿದ್ರು ಆಗಿದೆ ಆಗಿದೆ ಆಯಿತು ಪಾಪ, ಅಕಸ್ಮಾತ್ ಯಾರ ಬೇಕು ಅಂದರೆ ಮನೆಗೆ ಬಂದು ನೀವು ವಿಚಾರಿಸ್ತಾರೆ ಮಾಡಿಬಿಡಿ ನೀವು ಒಂದು, ನಾನು ಕರ್ಕೊಂಡೋಗಿ ಮಾಡಿಬಿಟ್ಟೆ. ಆಮೇಲೆ ಯಾರು ವಿಚಾರಿಸೂ ಇಲ್ಲ, ಏನೂ ಬಂದಿಲ್ಲ. ಅಂಬರೀಷ್ ಮಾತ್ರ ಒಂದು ಸಲ ರೇಸ್ ಕೋರ್ಸಲ್ಲಿ ಸಿಕ್ಕಿದಾಗ ಗೊತ್ತಾಯ್ತಪ್ಪ ಬಾಲ ಸಾರಿ ಅಂತ ಅವ್ರು ಸಂತಾಪ ಸೂಚಿತರು ಅಷ್ಟೆ ಅಷ್ಟೆ. ಸುದೀಪ್ ಮಾತ್ರ ಶ್ರೇಯಸ್ ಹೇಳದಂತೆ, ನೋಡಪ್ಪ ನಿಮ್ಮ ಅವನ ನವೀನ ನಾನು ಚೆನ್ನಾಗಿದ್ದಾಗ ನಾನು ಭಾಳ ಚೆನ್ನಾಗಿ ನೋಡಿದ್ದೀನಿ, ಅವನು ಹೋದ್ಮೇಲೆ ಅವನ್ನ ಅದನ್ನು ನೋಡೋಕ್ಕೆ ನನಗೆ ಅಷ್ಟು ಮನಸ್ಸು ಇದು ಬರಲ್ಲ, ಧೈರ್ಯ ಬರಲ್ಲ. ಏನು ತಪ್ಪು ತಿಳ್ಕೊಬೇಡ, ಅಮ್ಮ ಅಪ್ಪಗೆ ಧೈರ್ಯವಾಗಿರೋ ಕೇಳು, ಆಗಬಾರ್ದಾಗಿತ್ತು ಆಗೋಯ್ತು ಧೈರ್ಯವಾಗಿರೋ ಕೇಳಿ ಅಂತ ಹೇಳಿದೆ. ಆಮೇಲೆ ಒಂದ್ಸಲ ನನಗೂ ಸಿಕ್ಕಿದ್ರು, ಸಿಕ್ಕಿದಾಗ ಪಾಪ ಮುಂದೆ ಹೊರಟೋಗಿದ್ರು, ನಿಲ್ಸಿ ಕಾರ್ ನಿಲ್ಲಿಸಿ ಬಂದು ಮಾತಾಡಿ ಹಿಂಗೆ ಇರೋ ಅಂಕಲ್ ಅಂತೇಳಿ. ಬಟ್ ಏನು ಇದು ಅವ್ರಿಗೆ ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಬಂದು ಹಳೆ ಗ್ಯಾಪ್ನ ಗ್ಯಾಪ್ಸಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಮುಂಚೆನೇ ನೊಂದೋಗಿದ್ದಾರೆ ಅಂಕಲು, ತಿರ್ಗಾ ಯಾಕೆ ಅವ್ರಿಗೆ ನಾನು ಗ್ಯಾಪ್ಸ್ ಬೇಕು ಅನ್ನೋದ ಜನರಲ್ಲೇ ಮಾತಾಡ್ಬಿಟ್ಟು ಪಾಪ ಹೊರಟೋದ್ರು ಅಷ್ಟೆ ಅಷ್ಟೇ, ಬೇರೆ ಯಾರು ಇಂಡಸ್ಟ್ರಿಯಿಂದ ಯಾರಿಲ್ಲ. ಕಡೆಯದಾಗಿ ಏನು ಮಾತಾಡಿದ್ರು ಸರ್ ನಿಮ್ಮ ಹತ್ರ ನವೀನ್ ಅವರು? ಸರ್ ಅವರು ಕೊನೆಯಲ್ಲಿ ಅವನು ನರಳ್ತಾ ಇದ್ನೇ ಹೊರತು ಏನಾಗ್ತಿದೆ ಅಂತ ಹೇಳಲಿಲ್ಲ ಅವರು. ಇಲ್ಲ ಏನು ಹೇಳಿಲ್ಲ. ಡಾಕ್ಟ್ರ್ ಬಂದು ಹೇಳಿದ್ರು ಸರ್ ಬೇರೇನು ಇಲ್ಲ, ಇದು ಹಾರ್ಟ್ಗೆ ಸಂಬಂಧ ಆಗಿದೆ ಪ್ರಾಬ್ಲಮ್ ಏನು ಆಯ್ತಾ ಅಂತ. ಇಲ್ಲ ಹೇಳಿಲ್ವ ಅಂದರೆ ನಾನು ಹೇಳಿದ್ದಲ್ಲ ಮೊನ್ನೆ ರೆಕಾರ್ಡ್ ನೋಡುವಾಗ ಅವಾಗ ಯಾವತ್ತೋ ಹೋಗಿದ್ದಾನೆ ಅವನೇನು ಇದು ಕಾಯಿಲೆ ಕಸಲ್ಲಿ ಏನು ಹೇಳ್ಕೊತಾ ಇರಲಿಲ್ಲ, ಅವನು ಏನು ಹೇಳ್ಕೊತಾ ಇರಲಿಲ್ಲ. ಅವನು ಯಾರೋ ಜಾಂಡೀಸ್ ಬೇರೆ ಕಾರಣಕ್ಕೆ ಇಲ್ಲ ಅವನಿಗೆ ಡ್ರಿಂಕ್ಸು ಗಿಂಕ್ಸು ಹಾಗೆ ಇಂಥ ಯಾರು ಹೇಳಿದ್ರು. ಬಟ್ ಆದರೆ ಅವನು ಆ ಥರ ಡ್ರಂಕರ್ಡ್ ಅಲ್ಲ, ಅವನು ಡ್ರಂಕರ್ಡ್ ಆಗಿ ಬಿದ್ದುಬಿಟ್ಟು ಹಾಸ್ಪಿಟ್ಲಿಂದ ಫೋನ್ ಮಾಡಿ ಎತ್ತಾಕೊಂಡೋಗಿ ಆ ಥರ ಇಲ್ಲ. ಅವನು ಡ್ರಿಂಕ್ಸ್ ಅಕಸ್ಮಾತ್ ಯಾವ್ದಾರ ಅಕೇಶನ್ ಆಗ ಫಸ್ಟ್ ಆಫ್ ಆಲ್ ಆ ಥರ ದೊಡ್ಡ ಡ್ರಿಂಕ್ಸ್ ತೊಗೊಳ್ಳೋ ಸ್ಥಿತಿನಲ್ಲೂ ಇರಲ್ಲ. ಆ ಫ್ರೆಂಡ್ಸ್ ಗಿಂಚಿ ಸೇರ್ಕೊಂಡಂಗಂದ್ರೆ ಏನಾದ್ರು ಪಾರ್ಕಿ ತೊಗೊಳ್ಳೋಣ ಹೊರತು ಅವ್ನಿಗೆ ಆ ಥರ ಎಮೋಷನಲ್ ಆಗಿ ಕುಡಿಲೇಬೇಕು, ಇದನ್ನು ಮರಿಬೇಕು ಕುಡಿಬೇಕು ಅನ್ನೋದು ಒಂದು ಚಟ ಇರಲಿಲ್ಲ ಅವನಿಗೆ, ಚಟ ಇರಲಿಲ್ಲ. ಸೊ ಅದೇ ಯಾವಾಗಾರ ಒಂದ್ಸಲ ಅವನಿಗೆ ಬಂದಿರುವಾಗ ಅದರಿಂದ ಜಾಂಡೀಸ್ ಬಂದಿದ್ರು ಬಂದಿರಬಹುದು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಈಸ್ ಯು ಕೆನಾಟ್ ಕಾಲ್ ಇಮ್ ಎಚ್ ಆಲ್ಕೋಲಿಕ್, ಏನೋ ತಗೊಳ್ಳೋನೋ ಮಾಡೋನದು ಅದನ್ನು ಸ್ವಲ್ಪ ಬಿಂಬಿಸಿದ್ರು ಅವರು, ಬಿಂಬಿಸಿ ಅದೇ ಹೇಗೆ ಅಂತೇಳಿ ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವನಿಗೆ ಮಿಕ್ಕಿದ್ದು ಖರ್ಚು ಮಾಡೋದಕ್ಕೆ ಪಾಪ ದುಡ್ಡು ಕಾಸು ಇಲ್ಲದೆ ಇರುವಾಗ ಇನ್ನು ಇಲ್ಲಿ ಎಲ್ಲಿಂದ ಹೋಗೋನು, ಅವರು ಫ್ರೆಂಡ್ಸ್ ಯಾರ್ಯಾರು ಕರ್ಕೊಂಡು ಹೋಗೋದು ಇವನ್ನ ತೊಗೊಳ್ಳೋನು, ಇವ ನ್ಯೂ ಇಯರ್ ಪಾರ್ಟಿ ಬಂತು ಫೋರ್ಸ್ ಮಾಡೋನು ಅವತ್ತು ಹೋಗೋನು, ಹೋಗ್ಬಿಟ್ಟು ಹೇಳೋನು ಹೋಗ್ಬ ಬೇಗ ಬರಲ್ಲ ಅಂತ, ಬೇಗ ಬಂದ್ಬಿಡಪ್ಪ ಜಾಸ್ತಿ ಇಷ್ಟ ತೊಗೊಂಬಿಡು. ನನಗೇನಂದ್ರೆ ನೀವು ಹೇಳಿದ್ರಲ್ಲ 800 ಕಾರ್ಡ್ ಅದು ತೊಗೊಂಡೋಗ, ಅವನೊಬ್ಬ ಮ್ಯಾನೇಜರ್ ಒಬ್ಬ ಒಬ್ಬ ಡ್ರೈವರ್ ಇದ್ದ ಎಲ್ಲ ಪ್ರಿಕಾಷನ್ ತೊಗೊಳೋನು. ಬಟ್ ಇಸ್ ಡೆತ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಜಾಂಡೀಸ್, ಜಾಂಡೀಸ್ ಬಂತು ಊಟಾಯ್ತು. ಅದೇ ನನ್ನ ಲೆಕ್ಕದ ಪ್ರಕಾರ ಅದ ಹಾರ್ಟ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅವನು ಮುಚ್ಚಿಟ್ಟಿದ್ದಾನೆ ಹೇಳಲಿಲ್ಲ ನಮಗೆ. ಹಾರ್ಟಿಗೆ ಪ್ರಾಬ್ಲಮ್ ಬರೋ ಕಾರಣನೇ ಟೆನ್ಷನ್, ಆಘಾತಗಳು ಆಘಾತಗಳು ಒಂದು ಎರಡಾದರೆ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ಒಂದ್ರ ಮೇಲೆ ಒಂದು ಬಿದ್ದಾಗೆ ಅದನ್ನು
ಅದು ಸ್ವೀಕೊಳ್ಳೋಕ್ಕಾಗಲಿಲ್ಲ. ದೇವರು ದಿಂಟು ಒಂದು ಓಡಾಡ್ತಾ ಇದ್ದೀವಿ, ನಿಯತ್ತಾಗಿದ್ದೀನಿ, ನಾನೇನು ಎಕ್ಸ್ಟ್ರಾಡಿನರಿ ಅಷ್ಟು ಕೋಟಿ ಬೇಕು, ಇಷ್ಟು ಕೋಟಿ, ಅಷ್ಟು ಲಕ್ಷ ಬೇಕು ಅಂತ ಕೇಳ್ತಾ ಇಲ್ಲ. ನೀವೇನು ಕೊಟ್ಟು ಮಾಡಿಕೊಡ್ತೀನಿ, ಡಿಮ್ಯಾಂಡ್ ಇಲ್ಲ. ಎಷ್ಟೋ ಚೆಕ್ಗಳು ಬೌನ್ಸ್ ಆಗಿದೆ, ಹಾಕೇಲ್ಲ ಅವನು. ದುಡ್ಡು ಕೊಡ್ತೀನಿ ಅಂದ್ರೆ ಆಯ್ತು ನಾಳೆ ಬಾಂಧ ಕೊಡ್ತಾ ಅವನು ಕೊಡ್ತಾ, ಆದರೆ ಬಿಟ್ಟು ಇವನು ಹೆಲ್ಪ್ ಮಾಡೋನು, ಇವನ ಹತ್ರ ದುಡ್ಡು ಇದ್ರೆ ಯಾರು ಕೇಳಿದ ಅಂದರೆ ತಗೊಳ್ಳೋ ಬಂದ್ಬಿಡೋನು. ಸರ್, ಒಂದು ಪ್ರಶ್ನೆ, ನೇರವಾದ ಪ್ರಶ್ನೆ ಕೇಳಿ ಸರ್. ನೀವು ಅಸ್ಟ್ರಾಲಜರು, ಶಾಸ್ತ್ರಗಳನ್ನ ನೋಡೋರು, ನಂಬೋರು, ದೇವರು ನಂಬೋರು, ನವೀನವ್ರ ಜಾತಕದಲ್ಲಿ ಎಲ್ಲೂ ಇಲ್ಲಿ ದಿಸ್ ಇಸ್ ಒನ್ ಆಫ್ ದ ವೆರಿ ಸಿಂಪಲ್ ಕ್ವಶನ್ ಯು ಆಸ್ಟ್. ಐ ಆಮ್ ಫೇರ್ ಕ್ವಶನ್ ಯು ಆಸ್ಟ್. ಐ ಆಮ್ ಆಲ್ಸೋ ಲೈಕ್ ಟು ಎನ್ ಐ ನೋ ಇಟ್. ಗೊತ್ತಿತ್ತು, ಗೊತ್ತಿತ್ತು ಅಂದರೆ ನಾನು ಯಾವಾಗಲೂ ಜಾತಕದಲ್ಲಿ ಏನು ನೋಡ್ತೀನಿ ಅಂದರೆ, ಮೈ ಜಾತಕ ಅಂದರೆ ಪ್ರಿಡಿಕ್ಷನ್ ಇಲ್ಲ, ನಂದು ರೀಡಿಂಗು. ರೀಡಿಂಗಲ್ಲಿ ಮುಹೂರ್ತ, ರೀಡಿಂಗ್ ಮುಹೂರ್ತ ಅನ್ನೋಂಗೆ ರೀಸೆಂಟಾಗಿ ಒಂದು ನಿಮ್ಗೆ ಹೇಳಬೇಕು ಅಂದರೆ, ಮಿಲನ ದುಷ್ಯಂತ್ ಪಿಚ್ಚರ್ದು, ಅವರು ನನಗೆ ಯಾವುದೋ ಒಂದು ಕಾಂಟ್ಯಾಕ್ಟ್ ಮೂಲಕ ಅವ್ನು ಸಿಕ್ತು, ಕಾಂಟ್ಯಾಕ್ಟ್ ಸಿಕ್ತು. ಅವರಿಗೆ ನಾನು ಅಸ್ಟ್ರಾಲಜಿ ರೀಡ್ ಮಾಡಿಕೊಟ್ಟೆ. ಅವ್ರದ್ದು ಜೈನಲ್ಲಿ ಒಂದು ಪ್ರಾಪರ್ಟಿ ಇತ್ತು, 3 ವರ್ಷನ ಟ್ರೈ ಮಾಡ್ತಾರೆ, ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಒಳಗಡೆ ಬಂದು ಈ ವಾಸ್ತು ಸ್ವಲ್ಪ ಚೇಂಜ್ ಮಾಡಿ ಸರ್, ಇದಾಗತ್ತೆ ಅಂತ ಇಮಿಡಿಯೇಟಾಗಿ ಪಾಪ ಮಾಡಿಸ್ಬಿಟ್ರು. 3 ದಿವಸದಲ್ಲಿ ಸೇಲ್ ಆಗೋಯ್ತು, ಅವ್ರ ನಂಬಿಕೆ ಬಂತು. ಸೊ ಮಿಲಿನ ರಿಲೀಸಿಗೆ ಬಂತು. ಮಿಲಿನ ರಿಲೀಸ್ ಬಂದಾಗ ಫೋನ್ ಮಾಡೋದು, ಹಿಂಗೆ ಬಂದಿದೆ, ಅವ್ರದ್ದು ಆರೋಸ್ಕೋಪ್ ಮಾಡಿ ಎಲ್ಲ ಹೇಳ್ತಾ ಇದ್ದೆ. ರಿಲೀಸ್ಗೆ ಬಂತು, ರಿಲೀಸ್ ಬಂದಾಗ ಶುಕ್ರವಾರ ಮಾಡಬೇಕಲ್ಲ ಅಂತ ಯಾವುದೊಂದು ಡೇಟ್ ಕೊಟ್ಟರು. ನಾನಂದರೆ ಶುಕ್ರವಾರ ಅಷ್ಟು ಚೆನ್ನಾಗಿಲ್ವಲ್ಲ, ಏನು ಮಾಡೋದು ಅಂದೆ. ಏನು ಮಾಡ್ಬೇಕು ಸರ್ ಅಂದರೆ, ಏನಿಲ್ಲ, ಬುಧವಾರ ಮಾಡ್ಕೊಳ್ಳಿ, ಒಳ್ಳೆ ಟೈಮ್ ಕೊಡ್ತೀನಿ. ಈ ಇದು ಥಿಯೇಟ್ರ್ಗಳಿರ್ತಲ್ಲ, ಆ ಥಿಯೇಟ್ರ್ನಲ್ಲಿ ನಿಮ್ಗೆ ಯಾರ್ಯಾರು ಬೇಕೋ ಎಲ್ಲರಿಗೂ ಹೇಳ್ಬಿಡಿ, ನೀವು ಎಲ್ಲರಿಗೂ ಹೇಳ್ಬಿಟ್ಟು ಅವ್ರು ಓಪನ್ ಆಗಿ ಹೇಳಿ, ನೀವಾಗಿ ನಿಮ್ಮ ಮನಸ್ಸಿಗೆ ಎಷ್ಟು ದುಡ್ಡು ಕೊಡಬೇಕು ಅಂತಿದ್ರೆ ಅಷ್ಟು ಕೊಡಿ. ಯಾಕಂದರೆ ಇವತ್ತಿನ ಸನ್ನೆ ನಾನು ಓಪನಿಂಗ್ ಪ್ರಾರಂಭ ಅಂತ ತಿಳ್ಕೊಂಬಿಡ್ತೀನಿ, ಟಿಕೆಟ್ ಕೊಡೋಕ್ಕಾಗಲ್ಲ, ನೀವಾಗಿ ಏನು ದುಡ್ಡು ಕೊಡ್ತೀರಾ ಕೊಡಿ ಅಂತೇಳಿ ಕೇಳಿ. ಇದು ಭಿಕ್ಷೆ ಅಲ್ಲ ಅದು. ಸೊ ಯು ಕ್ಯಾನ್ ಆಸ್ಕ್ ದಮ್ ರೈಟ್ಸ್ ರೈಟ್ಸ್. ಸೊ ಇದು ಇವತ್ತಿನ ಸರ್ ಚೆನ್ನಾಗಿದೆ ಅಂತ ಹೇಳಿದ್ರು, ಮಾಡ್ತಾ ಇದ್ದೀನಿ, ಆಯ್ತು ನೀವು ಮಾಡಿ ಅಂತೇಳಿ ಎಲ್ಲರೂ ಕೊಟ್ಟಂತೆ. ಫಸ್ಟು ಪೇಮೆಂಟ್ ಮಾಡಿದ್ರು, ಯಾಕಂದರೆ ಇವರು ಭರತಮ ರಾಜ್ಕುಮಾರ್ ಏನೇ ಒಂದು ಒಂದು ಯಾರಾದ್ರೂ ಒಬ್ಬರು ಕೊಟ್ಟರು, ದುಡ್ಡು ಕೊಟ್ಟರು ಅಂದರೆ ಅದು ಬೆಳೆಯತ್ತಂತೆ. ಅದೊಂದು ಇತ್ತು, ಅವ್ರ ಹತ್ರ ಮಾಡಿ ಧಾರಾಳ ಮಾಡಿದ್ದೆ. ಅವರೇ ಬಂದು ಫಸ್ಟು 1,100 ರೂಪಾಯಿ ಕೊಟ್ಟರಂತೆ, ಮಿಕ್ಕಿದೆಲ್ಲ ಎಲ್ಲೆಲ್ಲ ಕೊಟ್ಬಿಟ್ಟು. ಪಿಕ್ಚರು ಯು ನೋ ಹೌ ವಿಟ್ ರ್ಯಾನ್ ಎಕ್ಸಲೆಂಟ್ ಮಿರಾಕಲಿ ಸರ್. ಅಂದ್ರೆ ಅದ್ರ ಜೊತೆ ಇನ್ನೊಂದು ದೊಡ್ಡ ಪಿಕ್ಚರ್ ರಿಲೀಸ್ ಆಯ್ತು, ಅನಾಥರು ಅಂತ, ದರ್ಶನ್ ಅವರು ಉಪೇಂದ್ರ ಅವ್ರದ್ದು ಕಾಂಬಿನೇಷನ್. ಎರಡರ ಮಧ್ಯದಲ್ಲಿ ಎರಡೂ ಚೆನ್ನಾಗ್ ಜೊತೆ ಮಿಲನ ಅದರದೇ ಆದಂತ ಒಂದು ಟ್ರೇಡ್ ಮಾರ್ಕ್ ನ ಸೃಷ್ಟಿ ಮಾಡ್ತು. ಸೊ ದೇ ಸಬ್ಸಿಕ್ವೆಂಟ್ಲಿ ಮಿಸಸ್ ದುಷ್ಯಂತ್ ಸ್ಪೋಕ್ ಟು ಮಿ, ಒಂದು 12,000 ರೂಪಾಯಿ ಕಲೆಕ್ಷನ್ ಆಗಿದೆ, ಏನು ಮಾಡಿ ನಿಮ್ಗೆ ಇಷ್ಟ ಏನು ಬೇಕು ಮಾಡಿ. ನನ್ನ ಲೆಕ್ಕದ ಪ್ರಕಾರ ತಿರುಪತಿ ಹುಂಡಿಗೆ ಹಾಕ್ಬಿಡಿ, ನೀವು ಮನೆ ಸ್ವಲ್ಪ ಇಟ್ಕೊಂಡು ಮಿಕ್ಕಿದೆಲ್ಲ ತಿರುಪತಿ ಹುಂಡಿಗೆ ಹಾಕ್ಬಿಡಿ ನೀವು ಯಾವಾಗ ಹೋದ್ರೆ ಅಂದರೆ. ಅವರು ಅದೇ ಥರ ಮಾಡ್ಬಿಟ್ರು. ದೆನ್ ಇದೊಂದು ಸಿಕ್ಕಾಬಿಟ್ಟು ಒಳ್ಳೆ ಪಿಕ್ಚರ್ ಓಡಿದ ಮೇಲೆನ. ಸೊ ಈ ಥರ ಟೈಮಿಂಗ್ ಕೊಡ್ತೀನಿ ನಾನು, ಮುಹೂರ್ತ ಅನ್ನೋದು ಕೊಟ್ಟರು ಒಂದು ಟೈಮಿಂಗ್ ಇರುತ್ತೆ, ಆ ಟೈಮಿಂಗ್ ಇವನಿಗೂ ಕೊಟ್ಟಿದ್ದೀನಿ ನಾನು. ಇವನು ಒಂದ್ಸಲ ಮುಂಚೆ ಒಂದ್ಸಲ ಆಗಿತ್ತು, ಎರಡನೇ ಸಲ ಆಯಿತು. ಈ 48 ದಿವಸ ಇವನಿಗೆ ಒಂದು ಕಂಟಕ ಅಂತ ಇರುತ್ತೆ, ಎಲ್ಲ ಆರೋಸ್ಕೋಪ್ನಲ್ಲಿ ಆ ಕಂಟಕ ಅಂತ ಬರುತ್ತೆ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಕಂಟಕ ಅಂತಂದರೆ ಯಾರು ಒಂದು ಬರೆದ್ಬಿಟ್ಟಿದ್ರೆ ಅದನ್ನು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ಅದಾಗಲೇಬೇಕು. ಬಟ್ ಆದರೆ ಈ ಮೇನ್ ರೋಡಲ್ಲಿ ಹೋಗ್ತಾ ಇರ್ತೀರಾ, ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀರಾ, ಅದು ಇದ್ದಕ್ಕಿದ್ದಂಗೆ ಒಂದು ಕ್ರಾಸ್ ರೋಡ್ ತೊಗೊಂಡು ಈ ಕಡೆಯಿಂದ ಡಿವಿಯೇಷನ್ ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಗಾಟ್ ಟು ಲುಕ್ ಇನ್ ಟು ದಟ್ ಡಿವಿಯೇಷನ್, ಟೇಕ್ ಇಟ್ ಟರ್ನ್, ದೆನ್ ಯು ವಿಲ್ ರೀಚ್ ದಿಸ್ ಪಾತ್. ಈ ಥರ ನಡೀತಾ ಇರುತ್ತೆ. ಸೊ ಈ ಥರ ನಡೀತಾ ಇರುವಾಗ ಇವನು ಈ 48 ದಿವಸ ಕಂಟಕ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಗೊತ್ತಿತ್ತು ಗೊತ್ತಿತ್ತು. ವಾರ್ನ್ ಮಾಡಿದೆ, ಕಾರು ಗೀರು ಅದು ಮಾತಾಡೋದು ಗಿಡ ಎಲ್ಲದರಲ್ಲೂ ಹುಷಾರಾಗಿರು. ಹಾಗೇನ್ಬಿಟ್ಟು ಅಲ್ಲಿ ಬಸವನಗುಡಿನಲ್ಲಿ ನವಗ್ರಹ ರಾಮರ ದೇವಸ್ಥಾನ ಇದೆ, ಪತ್ತಲ್ಲಿ ನವಗ್ರಹನಿದೆ. ಅಲ್ಲಿ 48 ದಿವಸಕ್ಕೆ ನಮಗೆ ನಾನು ಅವಾಗ ಬಡ್ಜೆಟ್ ಇದ್ದಿದ್ದರಲ್ಲಿ ಅಲ್ಲಿ 7 ರೂಪಾಯಿ ಅರ್ಚನೆ ಟಿಕೆಟು, 48 ದಿವಸದ್ದು ಒಟ್ಟಿಗೆ ತೊಗೊಂಬಿಟ್ಟು 96 ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ಅರ್ಚಕರನ್ನು ಭಾಳ ಗೊತ್ತಿರೋರು ಅವಾಗ ಹೋಗ್ಬಿಟ್ಟು ಅಂಗಾರಕೆಗೆ ದಿವಸ ಅವನ ಹೆಸರಲ್ಲಿ ದಯವಿಟ್ಟು ಅರ್ಚನೆ ಮಾಡಿಬಿಡಿ, ಕೊನೆಯೇ ನಾನು ಅಭಿಷೇಕ ಮಾಡಿಸ್ತೀನಿ. ಹಾಗೆ ಅಂತ ಅವ್ರಿಗೆ ಗೊತ್ತು, ನಾನು ಒಳ್ಳೆಯವರು ಪಾಪ ಬರ್ತ್ ಮಾಡ್ತಾರೆ ಅಂತೇಳಿ ಅವಾಗ ನವೀನ್ಗೂ ಗೊತ್ತಿತ್ತು. ಅದು ನಡೀತಾ ಇತ್ತು, ಸ್ಟಾರ್ಟ್ ಮಾಡಿ 15 ದಿವಸ ಆಯಿತು. 15 ದಿವಸ ಆದಮೇಲೆ ಹೋಗ್ಬಿಟ್ಟು. ಯಾವ ಡೇಟು ಸರ್ ನವೀನ್ ಸರ್ ಇದಾಗಿ? ಅವನು 4th October 2010 ಅವತ್ತು ಅಲ್ಲಿ ಯಾರಿಗೂ ಗೊತ್ತಾಗಿ ಅವತ್ತಿನ ದಿವಸ ಪೂಜೆ ನಿಲ್ಲಿಸಿದ್ರು ಅವರು. ಸೊ ಇದು ಕಂಟಕ ಬರುತ್ತೆ ಅನ್ನೋದನ್ನು ನಾವು ಎಲ್ಲರಿಗೂ ಹೇಳ್ತೀವಿ. ಕಂಟಕ ಬರುತ್ತೆ ಅಂದರೆ ಟೇಕ್ ಕೇರ್ ಆಫ್. ಸೊ ಯಾರಾವುದು ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್. ಶ್ಯೂರ್, ಈ ಟೈಮಲ್ಲಿ ಸ್ವಲ್ಪ ಹುಷಾರಾಗಿದ್ಬಿಟ್ರೆ ದೆನ್ ದಿ ಅದಾದ್ಮೇಲೆ ಅದೊಂದು ಟೈಮ್ ಒಂದು 48 ದಿವಸ ಮುಗಿಸ್ಬಿಟ್ಟಿದ್ರೆ ಹಿ ಆರ್ ದ ಎಕ್ಸಲೆಂಟ್ ಫ್ಯೂಚರ್. ಎಕ್ಸಲೆಂಟ್ ಫ್ಯೂಚರ್ ಅಂದರೆ ಎಕ್ಸಲೆಂಟ್ ಫ್ಯೂಚರ್ ಹೇಳಿದೆ ನನಗೆ
ಹತ್ರ ಪಡ್ಬೇಡ, ನಿಧಾನಕ್ಕಿರು, ಇವಾಗ ವೇಟಿಗೋ. ಇದು ನಮ್ಮಿಬ್ಬರಿಗೆ ಏನಂದ್ರೆ ಸ್ವಲ್ಪ ಸಹ ಬಹಳ ಸೀರಿಯಸ್ ಆಗಿ ತಗೊಳ್ಳೋಣ ಪಾಪ. ಆಯ್ತು ಹೇಳ್ದಂಗೆ ಕೇಳ್ತೀನಿ ನಾನು. ಒಂದೊಂದ್ಸಲ ಏನೋ ಒಂದು ಮೆಂಟಾಲಿಟಿನಲ್ಲಿ ಏನ್ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಧರ್ಮಸ್ಥಳಕ್ಕೆ ಓಡ್ ಬರಲ್ಲ. ದಾಖಲೆಗೆ ಓಟ್ ಪಾಪ, ನಾ ಇಂಥದೇ ಹೋಗು ಅಂಥದೇರ್ಗೆ ಹೋಗಲ್ಲ. ಧರ್ಮಸ್ಥಳಕ್ಕೆ ಓಡ್ ಬಾ, ಹುಷಾರಾಗಿ ಓಡ್ ಬಾ ಅಂತ. ಅದು ದಯವಿಟ್ಟು ಹೆಂಗೆ ಅಂತ ನಾವು ಏನು ಹೇಳೋಕ್ಕಾಗಲ್ಲ. ಅವನು ಹೇಳಿದ್ನಲ್ಲ, ಅದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಜಗ್ಗೇಶೇ ಸುಸ್ತಾಗೋಗ್ಬಿಟ್ರಂತೆ. ಏನಪ್ಪ ಇಷ್ಟು ಈ ಥರ ಸೇವೆ ಮಾಡ್ತಾ ಇದ್ದೆ, ಏನು ವಿಚಾರ. ಒಂದ್ಸಲ ನಮ್ಮ ವೈಶಿಷ್ಟ್ಯದ ಮಾಡಿದ ಸೇವೆ ಎಲ್ಲ ಕಲ್ತ್ಕೊಂಡ, ನೆಕ್ಸ್ಟ್ ಟೈಮ್ ನಾನೇ ಮಾಡ್ಕೊಂಬರ್ತೀನಿ ಅಂತ ಮಾಡ್ಕೊಂಬಂದ. ಅವರು ಹೇಳಿದ್ರಂತೆ, ಏನಪ್ಪ ಎಷ್ಟೊಂದು ಇದು ಮಾಡ್ತಾ ಇದೆ ಅಂತೇಳಿ. ಅಲ್ಲಿ ಯಾರೋ ಇಂಡಸ್ಟ್ರಿ ಬರೀ ಹೇಳಿದಂತೆ ಗಾಂಧಿನಲ್ಲಿ, ಏನು ಸೇವೆ ಮಾಡ್ತಾನಪ್ಪ ಅವನು ಮಂತ್ರಾಲಯಕ್ಕೆ ಹಾಗೆ ಅಂತ. ತಿರುಪತಿ ಇಲ್ಲಿಂದ ನಡ್ಕೊಂಡು ಹೋಗೋನದು ಲೆಕ್ಕ ಹಾಕೊಳ್ಳಿ, ಆ ಕಾಡಲ್ಲಿ ನಡ್ಕೊಂಡು ಹೋಗೋನು ಬರೋನು. ಅಲ್ಲಿಂದ ಇಳಿದು ಬಂದ ತಕ್ಷಣನೇ ಅವನಿಗೆ ದ್ವಾರಕೇಶ್ ಫೋನ್ ಬಂದು ಈ ಥರ ವಿಷ್ಣು ಜೊತೆ ಮಾತಾಡ್ತಾ ಇದ್ದ ತಕ್ಷಣ ಅದೇ ನಡ್ಕೊಂಬಂದು ಭಗವಂತ ನೋಡಿದ ತಕ್ಷಣ ಭಗವಂತ ಕೊಟ್ಟ ನನಗೆ ಅಂತ ಅನ್ಕೊಂಡ. ಬಟ್ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಇದು ಅವನದಿ ದೇವರಿಚ್ಛೆ ಇದ್ರು ಈ ಜನಗಳ ಒಂದು ಹಿತದೃಷ್ಟಿ ಅಥವಾ ಅವರ ಒಂದು ಕಣ್ಣು ಯಾವಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಲವೆಲ್ಲಕ್ಕೆ ಏನಾರು ರಿಲೀಸ್ ಮಾಡ್ತೀವಿ ಅಂತ ಹೇಳಿ 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 ಪಾಪ ನಂಬಿಸಿ 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 ಅವನಿಗೆ ಅರ್ಧಕ್ಕರ್ಧ ಪಾಪ ಹೇಳಿದ್ನಲ್ಲ. ಇದರಲ್ಲೇ ಅವನಿಗೆ ಒಂದು ಮನಸ್ಸು ಒಂದು ಕೊರಗಿ ಕೊರಗಿದ್ದ ಕೊರಗುತ್ತಾ ಇದ್ದ ಒಂದು ಅದರ್ವೈಸ್ ಜಾಸ್ತಿ ಒಳಗಡೆಕ್ಕೂ ಹೇಳಲ್ಲ. ಜಾಸ್ತಿ ಹೇಳಿದ್ರೆ ನನಗೆ ಅಥವಾ ನನ್ನ ವೈಫಿಗೆ, ಜಾಸ್ತಿ ನನ್ನ ವೈಫಿಗೆ ಹೇಳ್ಕೊಡೋನ್ ಪಾಪ. ಕೆಲಾಯಿದ್ದು ಅವ್ರು ಸಪೋರ್ಟ್ ಮಾಡಿದ್ರು, ಅಮ್ಮ ಆಯ್ದು ಅವ್ರ ಕೆಲ ಅವ್ರು ಸಪೋರ್ಟ್ ಮಾಡಿದ್ರು, ನಾನು ಆಯ್ದು ನನ್ನ ಕೆಲ ನಾನು ಸಪೋರ್ಟ್ ಮಾಡಿದೆ. ಅಲ್ಲೂ ವಿ ಆಲ್ ಸ್ಯಾಕ್ರಿಫೈಸ್ ಅ ಬಿಟ್ ಆಫ್ ಆರ್ ಓನ್ ಲೈಫ್ಸ್, ಅವನದು ಒಂದು ಕೆರಿಯರ್ ಟೇಕ್ ಆಫ್ ಆಗ್ಬಿಡ್ಲಿ ಅಂತ. ಆ್ಯಂಡ್ ದೆನ್ ನಮ್ದು ಒಂದು ಒಂದು ಚೂರು ಇನ್ನೇನು ನೋಡ್ಕೊಳೋಣ ಅಂತ ಶುರು ಆದಾಗ ದಿಸ್ ಟ್ರಾಜಿಡಿ ಸ್ಟ್ರೈಕ್ಸ್.